ಕಾರ್ 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 ಎಲ್ಲೋಡಿ ಕಾರ್, ನಾನ್ ನಿಮಗಾಗಿ ತಂದಿದ್ದೀನಿ ಇವತ್ತು ನಾಲ್ಕು ಕಾರ್ ಮೋಡ್ಗಳು. ಸ್ನೇಹಿತರೆ, ಇವತ್ತು ನಾವು ನೋಡೋಣ ಈ ವಿಡಿಯೋದಲ್ಲಿ ನಾಲ್ಕು ಸಖತ್ ಸಖತ್ತಾಗಿರುವಂಥ ಕಾರ್ ಮೋಡ್ಗಳು. ಒಂದಕ್ಕಿಂತ ಒಂದು ನಿಮಗೆಲ್ಲ ಇಷ್ಟ ಆಗುವಂಥ ಕಾರ್ ಮೋಡ್ಗಳು, ಇವರು ಸೂಪರ್ ಸೂಪರ್ ಒನ್ ಮೋರ್ ಕಾರ್ ಮೋಡ್ಗಳು. ಎಲ್ಲರೂ ವಿಡಿಯೋನ ಪೂರ್ತಿ ನೋಡ್ರಿ, ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲರೂ ಆಡ್ರಿ, ಗೇಮ್ ಓಪನ್ ಮಾಡ್ರಿ, ಗೇರ್ಗೆ ಕ್ಲಚ್ ಬಿಟ್ಟು ಹೊಳ್ತಾ ಇರ್ರಿ. ಏನಂತೀರಾ? ಮೊದಲನೇ ಗಾಡಿನೇ ನಮ್ಮ ಸ್ವಿಫ್ಟ್ ಡಿಸೈರ್ ಗುರು. ಸ್ವಿಫ್ಟ್ ಡಿಸೈರ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಗಾಡಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಗಾಡಿನ ತಗೊಂಡ್ಬಿಟ್ರೆ ಅದೇ ಅವರಿಗೆ ಆಡಿ, BMW, ಬೆಂಜ್ ಎಲ್ಲ ಅವರಿಗೆ ಅದೇ ಸಂತುಷ್ಟಿ ಗುರು. ಸೊ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಮತ್ತೆ ಕ್ಯಾಬ್ಗಳು ಎಲ್ಲ ಇದೇ ಗಾಡಿ ಅಲ್ಲ ಗುರು, ಸ್ವಿಫ್ಟ್ ಡಿಸೈರ್ಗಳು ಫುಲ್ ಫೇಮಸ್ ಗಾಡಿ ಗುರು. ಇಂಡಿಯಾದಲ್ಲಿ ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್ಗಳು ಇವೆಲ್ಲ ಈ ಸ್ವಿಫ್ಟು, ಇವೆಲ್ಲ ಆಲ್ಟೋ, ಇವೆಲ್ಲ ಗುರು. ಈ ಮೋಡ್ ಮಾತ್ರ ಸೂಪರ್ ಗುರು, ಸೂಪರ್ ಗುರು. ರಿಯಲ್ ಲೈಫಲ್ಲಿ ಯಾವ ಥರ ಇರುತ್ತೋ ಈ ಡಿಸೈರು ಅದೇ ಥರನೇ ಡಿಸೈರ್ ಆಗಿ ಮಾಡಿರುವಂಥದ್ದು ಗುರು, ಸೂಪರ್ ಗುರು. ರಿಯಲ್ ಎಸ್ಟಿಕಾಗಿ ಮಾಡಿರುವಂಥದ್ದು, ಆದರೆ ಆ ಫ್ರಂಟು ಆ ಲೈಟ್ ಸ್ವಲ್ಪ ರಿಯಲ್ ಎಸ್ಟಿಕಾಗಿ ಇಲ್ಲ ಅಂತ ಅನ್ಬೋದು, ಯಾಕೆಂದ್ರೆ ಅವ್ರು ಟೆಕ್ಸ್ಚರ್ ಆ್ಯಡ್ ಮಾಡಿಲ್ಲ. ಅವರು ಅದೇ ಥರನೇ ಮಾಡಕ್ಕೆ ಹೋದ್ರೆ ಅದು ಏನೇನೋ ಆಗ್ಬಿಟ್ಟೈತೆ, ಆದರೂ ಇಲ್ಲಿ ಗುರು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಹಂಗೆ ಸೈಡಿಗೆ ಬಂದರೆ ಸ್ವಿಫ್ಟ್ ಗಾಡಿ ಯಾವ ಥರ ಇರುತ್ತೋ ಡಿಟ್ಟೋ ಡಿಟ್ಟೋ ಗುರು. ಏನಂದರೆ ಏನೂ ಚೇಂಜಸ್ ಇಲ್ಲ ನೋಡ್ತಿರ್ಬೋದು, ಅಷ್ಟೇ ಹೈಟು, ಎಲ್ಲ ಉದ್ದ ಅಗಲ ಎಲ್ಲ ನೀಟಾಗಿ ಮಾಡಿರುವಂಥದ್ದು. ಹಂಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಡಿಕ್ಕಿ, ಆಮೇಲೆ ಅಲ್ಲಿ ಡಿಸೈರು, ಆಮೇಲೆ ಗಾಡಿ ನಂಬರ್ ಹಾಕಿಲ್ಲ ಗುರು. ಇನ್ನು ಹೊಸ ಗಾಡಿ, ಇನ್ನು ಸೇಲ್ ಆಗಿಲ್ಲ ಗಾಡಿ, ಇನ್ನು ಹೊಸ ಗಾಡಿ ನಂಬರ್ ಪ್ಲೇಟು ಕೂಡ ಹಾಕಿಲ್ಲ. ಸೊ ನೋಡ್ತಿರ್ಬೋದು ಗುರು ಯಾವ ಥರ ಇದೆ ಅಂತಂದು. ಮೋಡ ಮಾತ್ರ ಚಿಂದಿ ಚಿತ್ರಣ ಬೂಂದಿ ಮೊಸರಣ. ಈ ಮೋಡಲ್ಲಿ ವೈಫರ್ ಕ್ಲಿಕ್ ಮಾಡಿದ್ರೆ ರಿಯಲಿಸ್ಟಿಕ್ ಆಗಿರುವಂತ ಎರಡು ವೈಫರ್ಗಳು ಆನ್ ಆಗ್ತವೆ. ಡೋರ್ ಕ್ಲಿಕ್ ಮಾಡಿದ್ರೆ ಮುಂದೆ ಇರುವಂತ ಎರಡು ಡೋರ್ ಓಪನ್ ಆಗ್ತವೆ. ಮೂರು ಅನಿಮೇಷನ್ ಕಿ ಕೊಟ್ಟಿರುವಂಥದ್ದು ಎಕ್ಸ್ಟ್ರಾ ಫೀಚರ್ಸ್ಗಳು. ಸೊ ಸೇರಿದ್ರೆ ಮೂರಲ್ಲಿ ಫಸ್ಟ್ನೇದ ಅಮಕಿದ್ರೆ ಆ ಹಿಂದೆ ಇರುವಂತ ಎರಡು ಡೋರು ಮತ್ತೆ ಡಿಕ್ಕಿ ಓಪನ್ ಆಗುತ್ತೆ. ಎರಡನೇದ ಅಮಕಿದ್ರೆ ನಿಮಗೆ ಗ್ಲಾಸ್ಗಳು ಇಳಿತಾವ ಗುರು, ಅಂದ್ರೆ ಅವು ಫಸ್ಟ್ಗೆ ಕ್ಲೋಸ್ ಆಗಿರ್ತವೆ, ಓಪನ್ ಆಗ್ತವೆ. ಮೂರನೇ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಒಳಗಡೆ GPS ಲೊಕೇಶನ್ ಇರುತ್ತಲ್ಲ ಗುರು, ಆ GPS ಲೊಕೇಶನ್ ಹೈಡ್ ಆಗುತ್ತೆ, ಅಂದ್ರೆ ಹೋಗ್ಬಿಡುತ್ತೆ, ಅಲ್ಲಿ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಗುರು. ಈ ತರ ಮೋಡಲ್ಲಿ ಫೀಚರ್ಸ್ಗಳು ವರ್ಕ್ ಆಗುವಂಥದ್ದು, ಅನಿಮೇಷನ್ ಕೀಗಳು, ಈ ವೈಫರ್ ಡೋರ್ ಎಲ್ಲ. ಸ್ನೇಹಿತರೆ, ಮೋಡಲ್ಲಿ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಗುರು, ಸೂಪರ್ ಬೋ, ಅಷ್ಟು ನೀಟಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಈ ಕಾರ್ ಮೋಡ್ಗಳಲ್ಲಿ ಒಂದು ಬಗ್ಸ್ ಬರೋದು ಗುರು, ಬಗ್ಸ್ ಅಂದ್ರೆ ಒಂದು ಪ್ರಾಬ್ಲಮ್ ಬರೋದು. ಏನಪ್ಪ ಅಂತಂದ್ರೆ ನೀವು ಇಂಟೀರಿಯರ್ ವ್ಯೂ ಇಟ್ಬಿಟ್ರೆ ಆ ಮೇಲ್ಗಡೆಗೆ ಟಾಪ್ ಓಪನ್ ಇರೋ ತರ ಕಾಣಿಸ್ಬಾರ್ದು ಇಂಟೀರಿಯರ್ ವ್ಯೂ ಅಲ್ಲಿ. ಬಟ್ RJX ಪ್ರೀಮಿಯಂ ಬಸ್ ಅವ್ರ ಮೋಡ್ಗಳಲ್ಲಿ ಯಾವ ಮೋಡಲ್ಲೂ ಕೂಡ ಆತರ ಬಗ್ಸ್ಗಳಿಲ್ಲ ಗುರು. ಸೂಪರ್ ನೀಟಾ ಮಾಡಿರುವಂತದ್ದು ಮೋಡ್ಗಳು, ಅಂದ್ರೆ ಮೇಲ್ಗಡೆ ಫಿನಿಶಿಂಗ್ ಎಲ್ಲ ನೀಟಾ ಮಾಡಿದ್ರೆ ಮತ್ತೆ ಆ ಕ್ಯಾಮ್ರಾ ವ್ಯೂ ಕೂಡ ಅಷ್ಟೇ ನೀಟಾಗಿ ಫಿಕ್ಸ್ ಮಾಡಿರುವಂತದ್ದು ನೋಡ್ತಿರ್ಬೋದು. ರಿಯಲ್ ಗಾಡಿಯಿಂದ ಓಡಿಸ್ತೀವೇನೋ ಅಂತ ಅನ್ಸುತ್ತೆ ಗುರು, ಸೂಪರ್ ಆಗಿದೆ. ಸ್ವಿಫ್ಟ್ ಡಿಸೈರ್ ಯಾರ್ಯಾರ ಹತ್ರ ಇದೆ ಎಲ್ಲರೂ ಕಮೆಂಟ್ ಹಾಕಿ ಗುರು, ಗಾಡಿ ಯಾವ ತರ ಇದೆ, ಮತ್ತೆ ಯಾರ್ಯಾರು ಕ್ಯಾಬ್ಗಳು ಮಾಡ್ಕೊಂಡಿದ್ರಾ, ಮತ್ತೆ ಗಾಡಿ ಯಾವ ತರ ಇದೆ, ನಿಮ್ಮ ಅನಿಸಿಕೆಗಳು ನಿಮ್ಮ ಗಾಡಿ ಬಗ್ಗೆ ಒಂದು 4 ಲೈನ್ ಬರೀರಿ ಗುರು ಕಮೆಂಟ್ಸ್ ಅಲ್ಲಿ. ಸೊ ಈ ಒಂದು ಮೋಡ್ ಯಾವ ತರ ಇತ್ತು ಅಂತ ಕೂಡ ನೀವು ಟ್ರೈ ಮಾಡಿ ಬರಿಬಹುದು ಅಂತ ಹೇಳ್ತಾ. ಇದಾಗಿತ್ತು ಈ ಒಂದು ಸ್ವಿಫ್ಟ್ ಡಿಸೈರ್. ಇವಾಗ ನೋಡೋಣ ಎರಡನೇ ಮೋಡ್. ಇನ್ನು ಎರಡನೇ ಮೋಡ್ ಯಾವ್ದಪ್ಪ ಅಂತಂದ್ರೆ ಮಹೇಂದ್ರ ಕಂಪನಿಯ ಬುಲೆರೋದ ಅಣ್ಣತಮ್ಮ, ಅಂದ್ರೆ ಸ್ಕಾರ್ಪಿಯೋ ನೋಡ್ತಿರ್ಬೋದು ಗುರು ಯಾವ ತರ ಇದೆ ಅಂತಂದು. ಗುರು ರಿಯಲ್ ಅಂದ್ರೆ ರಿಯಲ್ ಗಾಡಿನೇ ತಂದು ಇಟ್ಟಂಗೈತೆ ಗುರು. GTFI ಮೋಡ್ಗಳನ್ನ ಬಸಿಡಿ ಕನ್ವರ್ಷನ್ ಮಾಡೋದ್ರಲ್ಲಿ ಇವರೇ ಅನ್ಸುತ್ತೆ ಗುರು, ಎಷ್ಟು ಸಖತ ಮಾಡಿರೋದು ನೋಡ್ತಿರ್ಬೋದು. ಫ್ರಂಟ್ ಲುಕ್ ಯಾವ ತರ ಇದೆ ಅಂತಂದು, ಮಹೇಂದ್ರ ಹೊಸ ಲೋಗೋ ಹಾಕಿ ಅದರ ಪಕ್ಕದಲ್ಲಿ ಗ್ರಿಲ್ಸ್ ಮಾತ್ರ ಹೆವಿ ರಿಯಲಿಸ್ಟಿಕ್ ಮಾಡಿರುವಂಥದ್ದು. ಹಂಗೆ ಸೈಡು ಒಂಥರ ಮೋಡ್ ಒಳಿಯೋ ಥರ ಮಾಡಿದ್ರೆ ಗುರು, ಅದೊಂದು ಇವ್ರದ್ದು ಮೋಡ್ಗಳನ್ನ ಒಗ್ಗಬೇಕು. ಆಮೇಲೆ ಮೇಲ್ಗಡೆ ನಿಮಗೆ ಟಾಪ್ ಲೈಟ್ಗಳು ಸ್ವಲ್ಪ ಇವ್ರ ಮೋಡ್ಗಳಲ್ಲಿ ಸ್ವಲ್ಪ ಲೈಟಿಂಗ್ಸೇ ಸ್ವಲ್ಪ ಖರಾಬು ಅಂತ ಹೇಳ್ಬೋದು, ಅಷ್ಟು ನೀಟಾಗಿ ಲೈಟಿಂಗ್ಸ್ಗಳನ್ನ ಹಾಕಿಲ್ಲ, ಹೆಡ್ಲೈಟು ಮೇಲ್ಗಡೆ ಲೈಟ್ಸು ಅವನ್ನೆಲ್ಲ. ಮತ್ತೆ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಗುರು, ಇದು ಮೈಕ್ರೋ ಹೈಬ್ರಿಡ್ ವರ್ಜನ್ ಗುರು, ಇದು ಈ ಒಂದು ಸ್ಕಾರ್ಪಿಯೋ ಮೋಡ್ ಏನು ಮಾಡಿರುವಂಥದ್ದು, ಇದು ಮೈಕ್ರೋ ಹೈಬ್ರಿಡ್ ವರ್ಜನ್ನು. ಸೊ ಮೋಡ್ ಮಾತ್ರ ಸೂಪರ್ ಆಗಿದೆ. ಈ ಮೋಡ್ ಮಾತ್ರ ಯಾವುದೇ ರೀತಿ ಅಲ್ಲಗಳೇ ಅಂತಿಲ್ಲ, ಬಟ್ ಯಾವುದೇ ಮೋಡ್ ಆದರೂ ಕೂಡ ಇವರ ಮೋಡ್ಗಳಲ್ಲಿ ಸ್ವಲ್ಪ ಏನಂದ್ರೆ ಲೈಟಿಂಗ್ಸ್ಗಳು ಸ್ವಲ್ಪ ವೀಕೆ, ಅಷ್ಟು ನೀಟಾಗಿ ಮಾಡಿಲ್ಲ ಗುರು, ಏನೂ ಮಾಡೋಕ್ಕಾಗಲ್ಲ. ಬಟ್ ಮೋಡ್ ಮಾತ್ರ ಸೂಪರ್ ಆಗಿದೆ. ಈ ಮೋಡಲ್ಲಿ ಗುರು ವೈಫರ್ ಕ್ಲಿಕ್ ಮಾಡಿದ್ರೆ ಸೇಮ್ ಗುರು, ಎಲ್ಲ ಮೋಡ್ಗಳಿಗೂ ಕೂಡ ಇವ್ರದ್ದು ಫೀಚರ್ಸ್ಗಳು ಸೇಮ್ ಕೊಟ್ಟವ್ರೆ. ಸೊ ವೈಫರ್ ಮತ್ತು ಡೋರ್ ಕ್ಲಿಕ್ ಮಾಡಿದ್ರೆ 4 ಡೋರ್ ಓಪನ್ ಆಗ್ತವೆ, ಮತ್ತೆ ಬ್ಯಾಕ್ ಡೋರ್ ಓಪನ್ ಆಗಲ್ಲ ಗುರು. ಮತ್ತೆ ಈ ಮೂರು ಅನಿಮೇಷನ್ಕಿನಲ್ಲಿ ಫಸ್ಟ್ನೇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಇರೋ ಲೈಟ್ಸ್ ಹೋಗ್ತವೆ, ಎರಡನೇದನ್ನ ಕ್ಲಿಕ್ ಮಾಡಿದ್ರೆ ಸೈರನ್ ಲೈಟ್ಸ್ ಬರ್ತವೆ ಗುರು, ಅಂದರೆ ನೀಲಿ ರೆಡ್ ಕಲರ್ ನೀಲಿ ಕೆಂಪು ಲೈಟ್ಗಳು ಬರ್ತವೆ. ಮೂರನೇದನ್ನ ಕ್ಲಿಕ್ ಮಾಡಿದ್ರೆ ಗುರು ಇಂಡಿಯಾ ಫ್ಲಾಗ್ ಬರುತ್ತೆ ಗುರು. ಇಂಡಿಯಾ ಫ್ಲಾಗ್ಸು ಜಾಸ್ತಿ ಅಂದರೆ ಜಾಸ್ತಿ ಮೋಡ್ಗಳಲ್ಲಿ ಹಾಕಿಲ್ಲ ಗುರು, ಇಂಡಿಯಾದಿಂದನೇ ಇಂಡಿಯಾದವರೇ ರಿಲೀಸ್ ಮಾಡಿರ್ತಾರೆ ಗುರು. ಆದರೆ ಯಾವುದೇ ರೀತಿ ಫ್ಲಾಗ್ ಹೋಗಿ ಈಗ ಅಲ್ಲಿ ಹಾಕೋಕ್ಕೋಗಲ್ಲ, ಬಟ್ ಇವರು ಈ ಮೋಡಲ್ಲಿ ಇಂಡಿಯಾ ಫ್ಲಾಗ್ನ ಆ್ಯಡ್ ಮಾಡಿರುವಂಥದ್ದು ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು.
ಹೆಸರಲ್ಲೇ ಲೆಜೆಂಡ್ ಇಟ್ಕೊಂಡಿರೋ ಗಾಡಿ ಗುರು ಇದು. ಲೆಜೆಂಡ್ ಗಾಡಿ, ಲೆಜೆಂಡರ್ ಯಾವ್ದಂತ ಗೊತ್ತಾಗ್ತಾ ಗುರು? ಫಾರ್ಚುನರ್ ಲೆಜೆಂಡರ್ ಗಾಡಿ ಗುರು. ಈ ಗಾಡಿ, ಈ ಲಿವರಿ ಮಾತ್ರ ನನಗೆ ಬಹಳ ಇಷ್ಟ ಆದ ಗುರು. ಒಂದೊಂದ್ ಗಾಡಿಗೂ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಲಿವರಿಗಳನ್ನ ನಾವು ಕಲರ್ ಕಲರ್ ಆಗಿ ಆಡ್ ಮಾಡ್ಕೋಬಹುದಲ್ಲ, ಅದು ನನಗೆ ಇಷ್ಟ ಆದಂತ ವಿಷಯ. ನೋಡ್ತಿರ್ಬೋದು ಫಾರ್ಚುನರ್ ಟೈಟಲ್ ಅಂದ್ರೆ ಅದು ಲೋಗೋ ಐತಲ್ಲ ಗುರು, ಲೋಗೋ ಎದ್ದು ಹೊಡಿತೈತೆ. ಆದ್ರೆ ಈ ಮೋಡ್ ಅಲ್ಲಿ ಆ ಹೆಡ್ ಲೈಟಿಂಗ್ ಸ್ವಲ್ಪ ಟೆಕ್ಸ್ಚರ್ ಆಡ್ ಮಾಡಿದ್ರೆ ಈ ಮೋಡ್ ಎಲ್ಲೋ ಹೋಗ್ಬಿಟ್ಟಿರೋದು. ಬಟ್ ಏನ್ ಮಾಡೋಣ ಗುರು, GTFI ಇಂದ ಇದು ಕನ್ವರ್ಷನ್ ಮಾಡುವಾಗ ಅವರು ಟೆಕ್ಸ್ಚರ್ಸ್ ಎಲ್ಲ ಆಡ್ ಮಾಡಕ್ ಹೋಗಿಲ್ಲ, ಆದ್ರೆ GTFI ಮಾತ್ರ ರಿಯಲ್ ಆಗಿರೋ ತರನೇ ಮಾಡಿದ್ರು ಗುರು. ಸೊ ಅದು ಒಪ್ಕೊಂಡ್ಲೇಬೇಕು. ಫಾರ್ಚುನರ್ ಲೆಜೆಂಡರ್ ಅಂತ ನಿಮಗೆ ಫ್ರಂಟ್ ನಂಬರ್ ಪ್ಲೇಟ್ ಅದಿನ್ನು ಸೇಲ್ ಆಗಿರಲಿ ಗುರು, ಅದು ಒಂದು ಶೋರ್ಮ ನಿಲ್ಸಿರೋ ತರಾನೇ ಮಾಡಿರೋದು. ಸೊ ಸೈಡ್ ಅಲ್ಲಿ ಗುರು ಆ ವೀಲ್ ಕ್ಯಾಪ್ ಮಾಡಿದ್ರಲ್ಲ ವೀಲ್ ಇಂದು, ಅದು ಅಲಾಯ್ ವೀಲ್ಸು. ಡಿಸೈನ್ ಮಾತ್ರ ಸೂಪರ್ ಗುರು, ರಿಯಲ್ ಗಾಡಿದೆ ಮಾಡಿದಾಗ ಮಾಡಿದ್ರೆ. ಬ್ಯಾಕ್ ಸೈಡು ಲೆಜೆಂಡರ್ ಅಂತ ಗುರು, ಆ ಸ್ಟೀಲ್ ಅಲ್ಲಿ ಬರೆದಿರ್ತಾರಲ್ಲ ಆ ಸ್ಟೀಲ್ ಅಲ್ಲಿ, ಆ ಸ್ಟೀಲಿಂದು ಆ ಸ್ಟೀಲಿಂದು ವರ್ಕ್ ಕೊಡೋದು ಅಷ್ಟು ಈಸಿ ಅಲ್ಲ ಗುರು. ಅವರು ಸ್ಟೀಲ್ ಅಲ್ಲಿ ಬರೆದಿರೋ ರೀತಿಯಲ್ಲಿ ಹಾಕಿದಾರಲ್ಲ ಗುರು, ಸೂಪರ್ ಗುರು. ಈ ಮೋಡ್ ಮಾತ್ರ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಯಾಕೆಂದ್ರೆ ಇದು ಅಷ್ಟು ನೀಟ್ ಆಗಿ ಮಾಡಿರುವಂತದ್ದು. ಇವೆಲ್ಲ ಮೋಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇದನ್ನು ಪರ್ಫೆಕ್ಟ್ ಮೋಡ್ ಅಂತ ಹೇಳ್ಬೋದು. ಈ ಮೋಡ್ ಅಲ್ಲಿ ಇಂಟೀರಿಯರ್ ಕೇಳಬೇಕಾಗುರು, ಅಷ್ಟು ಸಗದ ಮಾಡಿರುವಂತದ್ದು, ಸ್ವಲ್ಪ ಹೀಟ್ ಅಲ್ಲಿ ಇರೋಂಗ್ ಕಾಣಿಸುತ್ತೆ ಮೋಡ್ ಮಾತ್ರ. ಮೋಡ್ ನ ಯಾರು ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಲೆಜೆಂಡ್ ಎಲ್ಲರೂ ಒಂದು ಕಮೆಂಟ್ ಹಾಕ್ರಿ ಈ ಮೋಡ್ ಬಗ್ಗೆ, ಈ ಗಾಡಿ ಅವ್ರ ಹತ್ರ ಏನಾದ್ರು ಇದ್ರೆ ಕಮೆಂಟ್ ಹಾಕ್ರಿ. ನೋಡೋಣ ಇವರ ಎಲ್ಲ ಮೋಡ್ಗಳಲ್ಲೂ ಕೂಡ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅನ್ನಂಗೆ, ಎಲ್ಲ ಸೇಮ್ ಒಂದೇ ತರನೇ ಆನಿಮೇಷನ್ ಕೀಗಳನ್ನ ಕೊಟ್ಟಿರೋದು. ಇದರಲ್ಲೂ ಕೂಡ ಅಷ್ಟೇ ಮೇಲ್ಗಡೆ ಲಗೇಜು, ಆಮೇಲೆ ಅಲ್ಲಿ ಲೈಟಿಂಗ್ಸು ರೆಡ್ ಮತ್ತೆ ಬ್ಲೂ ಕಲರ್ ಇಂದು, ಮತ್ತೆ ಒಂದು ಸೈಡ್ ಅಲ್ಲಿ ಮಿರರ್ ಬರುತ್ತಲ್ಲ ಗುರು ಅದು ಎಕ್ಸ್ಟ್ರಾ ಮಿರರು, ಮತ್ತೆ ಇಂಡಿಯಾ ಫ್ಲಾಗ್ ಇಷ್ಟೇ ಗುರು. ಈ ಮೋಡ್ ಅಲ್ಲಿ ಮೋಡ್ ಮಾತ್ರ ಸಖತ್ತ ಕಾಣಿಸುತ್ತೆ, ಒಳ್ಳೆ ಮಾಸ್ ಮೋಡು. ರೆಡ್ ಕಲರ್ ಲಿವರಿ ಹಾಕಿರೋದು ಇದಕ್ಕೊಂದು ಕಳೆ ತಂದು ಕೊಟ್ಟೈತೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಗಾಡಿ ಯಾವ್ದಿರಬಹುದು ಗುರು, ಗೆಸ್ ಮಾಡಿ ನೋಡೋಣ. ಇವಾಗ ಸುಜುಕಿ ಆಯ್ತು, ಮಹೇಂದ್ರ ಆಯ್ತು, ಟೊಯೋಟ ಆಯ್ತು, ಲಾಸ್ಟ್ ಉಳ್ಕೊಂಡಿರೋದು ಯಾವುದು ನಿಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆ ಬರಬಹುದು. ಆದರೆ ಮೇಲ್ಗಡೆಗೆ ಒಂದು ದೊಡ್ಡ ಬಂಡೆ ಬಿದ್ರು ಕೂಡ ಜಾಸ್ತಿ ಡ್ಯಾಮೇಜ್ ಆಗಲಿಲ್ಲಂತ ಗಾಡಿ ಅಂತ ಅಷ್ಟೇ ನಿಮ್ ತಲೆಗೆ ಬರುತ್ತೆ ಟಾಟಾ ಟಾಟಾ. ಗುರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ತೋರಿಸುವ ಪ್ರಕಾರ ಯಾರೋ ಒಬ್ರು ಹಾಕಿದ್ರು ಗುರು, ಕಿಯಾ ಸೆಲ್ಟೋಸ್ ಮತ್ತೆ ಟಾಟಾ ಯಾರ್ಯಾರು ಎರಡು ಆಕ್ಸಿಡೆಂಟ್ ಆಗಿರ್ತವೆ. ಆ ಆಕ್ಸಿಡೆಂಟ್ ಆದಾಗ ಕಿಯಾ ಸೆಲ್ಟೋಸ್ ಉಪ್ಪಿಟ್ಟು ಟಾಟಾ ಯಾರ್ಯಾರು ಹಾಕ್ಸ ಅದ್ರ ಮುಂದೆ. ಸೊ ಆದ್ರಿಂದ ಈ ಒಂದು ಟಾಟಾ ಗಾಡಿಗಳು ಫುಲ್ಲು ಸೇಫ್ಟಿಯೆಸ್ಟ್ ಕಾರ್ಗಳು ಅಂತೆಲ್ಲ ಗುರು. ಯಾರ ಹತ್ರ ಇದ್ರೆ ಒಂದು ಕಮೆಂಟ್ ಹಾಕಿ ನೋಡೋಣ ಗುರು ಈ ಟಾಟಾ ಕಾರ್ಗಳ ಬಗ್ಗೆ. ಸೊ ಮೋಡ್ ಮಾತ್ರ ಸೂಪರ್ ಆಗಿರುವಂಥದ್ದು, ಬಟ್ ಇಂಟೀರಿಯರ್ ಸ್ವಲ್ಪ ಕೆಳಗಾಯ್ತು ಅಂತ ಅನ್ಸುತ್ತು, ಯಾಕೆಂದ್ರೆ ನೋಡ್ತಿರ್ಬೋದು ಸ್ಟೇರಿಂಗ್ ವ್ಯೂಗೂ ಸ್ವಲ್ಪ ಕೆಳಗೆ ಆಯ್ತು ಅಂತ ಅನ್ಸುತ್ತು, ಯಾಕೆಂದ್ರೆ ಟಾಪ್ ಏನಾರ ಗ್ಲಿಚ್ ಆಗುತ್ತೆ ಅಂತ ಹಂಗೆ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ. ಸೊ ಮೋಡ್ ಮಾತ್ರ ಸೂಪರ್ ನೋಡಿದ್ರಲ್ಲ ಗುರು ಯಾವ ಥರ ಇದ್ವು. ನಾಲ್ಕು ಗಾಡಿಗಳಂತದ್ದು ಸ್ವಿಫ್ಟ್ ಡಿಸೈರು, ಮಹೇಂದ್ರ ಸ್ಕಾರ್ಪಿಯೋ, ಟೊಯೋಟೋ ಫಾರ್ಚುನರು, ನಾಲ್ಕನೇದಾಗಿ ಟಾಟಾ ಹ್ಯಾರಿಯರು. ನಿಮಗೆ ಈ ನಾಲ್ಕು ಗಾಡಿಗಳ ಬಗ್ಗೆ ಏನಾದರೂ ಗೊತ್ತಿದ್ದೆ ಕಮೆಂಟ್ ಹಾಕ್ರಿ, ಮತ್ತು ನಾಲ್ಕು ಮೋಡ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಹಾಕಿ ಅಂತ ಹೇಳ್ತಾ ಗುರು. ಇವಾಗ ಡೌನ್ಲೋಡ್ ಮಾಡ್ದಂಗೆ, ಇನ್ಸ್ಟಾಲ್ ಮಾಡ್ದಂಗೆ ಅಂತ ಹೇಳಿ ಕೂಡ ಹೇಳ್ಕೊಡ್ತೀನಿ. ಸ್ವಲ್ಪ ಕಷ್ಟ ಇರುವಂಥದ್ದು ಡೌನ್ಲೋಡ್ ಮಾಡೋದು, ಅದಕ್ಕಾಗಿನೇ ಎಲ್ಲ ಪೂರ್ತಿ ಕೇರ್ಫುಲ್ ನೋಡ್ಕೊಂಡು ಡೌನ್ಲೋಡ್ ಮಾಡ್ತೇಳ್ರಿ. ಅದಕ್ಕಿಂತ ಮುಂಚೆ ಗುರು ಇಲ್ಲಿ ಗಂಟ ವೀಡಿಯೋ ನೋಡಿದ್ರೆ ಅಂತಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಹಾಗೆ ಪಕ್ಕದಲ್ಲಿ ಬರೋ ಗಂಟೆ ಓದ್ರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ನೆಕ್ಸ್ಟು ನಾನು ಹಾಕುವಂಥ ವೀಡಿಯೋಗಳದ್ದು ನೋಟಿಫಿಕೇಶನ್ಸ್ ಬರುತ್ತೆ, ಯಾವುದೇ ವೀಡಿಯೋ ಮಿಸ್ ಮಾಡ್ಕೊಂಡಲ್ಲಿ ನೋಡ್ರಿ. ಡೈಲಿ ಬೆಳಗ್ಗೆ 7 ಗಂಟೆಗೆ ಒಂದೊಂದು ವೀಡಿಯೋಗಳನ್ನ ಹಾಕುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಗುರು. ಯೂಟ್ಯೂಬ್ ಅನಾಲಿಟಿಕ್ಸ್ನ ತೆಗೆದು ನೋಡಿದ್ರೆ 62% ಜನ ಸಬ್ಸ್ಕ್ರೈಬೇ ಆಗಿಲ್ಲ ಅಂತಲ್ಲ ಗುರು. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಗುರು. ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ, ಡ್ರೈವಿಂಗ್ ಸಿಮ್ಯುಲೇಟರ್ ಗೇಮ್ಸು, ಇನ್ನು ಯಾವ್ಯಾವುದೋ ವೀಡಿಯೋ ಹಾಕ್ತೀನಿ ಗುರು. ಡೈಲಿ ವೀಡಿಯೋಗಳಂತೂ ಬರುತ್ತೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂದರೆ 100 ಜನ ವೀಡಿಯೋ ನೋಡಿದರೆ 62 ಜನ ಸಬ್ಸ್ಕ್ರೈಬ್ ಆಗಿಲ್ಲ ಗುರು. ನಮ್ಮ ಕನ್ನಡಿಗರೇ ಸಪೋರ್ಟ್ ಮಾಡಬೇಕು, ಕನ್ನಡಿಗರೇ ಸಪೋರ್ಟ್ ಮಾಡಿದಲ್ಲಿ ಬೇರೆ ಭಾಷೆ ಬಂದು ಮಾಡ್ತಾರೆ ಗುರು, ಕನ್ನಡ ವೀಡಿಯೋಸ್ ಬೇರೆ ಮಾಡ್ತಿರೋದು. ಸೊ ಅದಕ್ಕಾಗಿ ನಮ್ಮ ಕನ್ನಡಿಗರೆಲ್ಲ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಬಂದು ಡೌನ್ಲೋಡ್ ಮಾಡ್ದಂಗೆ ಇನ್ಸ್ಟಾಲ್ ಮಾಡ್ದಂಗೆ ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ, ಯಾಕೆಂದ್ರೆ ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಡೀಟೇಲ್ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಗುರು. ಇವಾಗೇನು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ ಮೋಡ್ಗಳಲ್ಲಿ ಗೇಮ್ ಪ್ಲೇ ಮಾಡಿದ್ವಿ. ಸೊ ಆ ಥರ ಗೇಮ್ ಪ್ಲೇ ಮಾಡಬೇಕಪ್ಪ ಅಂತಂದರೆ ನೀವು ಫಸ್ಟ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಸರ್ಚ್ ಮಾಡಿ ಫಸ್ಟ್ ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ, ಹೆಸರು ಮೇಲೆ ಕ್ಲಿಕ್ ಮಾಡಿರಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನ ಕೂಡ ಕೊಟ್ಟಿದ್ದೀನಿ ಗುರು. ನಿಮಗೆ ಟಾಟಾ ಯಾರ್ಯಾರ ಮೋಡ್ ಲಿಂಕ್ ಅಂತ ಹಾಕಿ ಅವರ ಒಂದು ರಿಲೀಸ್ ವೀಡಿಯೋದ ಲಿಂಕ್ ಹಾಕಿದ್ದೀನಿ. ಸೊ ಎಲ್ಲ ಮೋಡ್ದು ಕೂಡ ಅವರ ರಿಲೀಸ್ ವೀಡಿಯೋದ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವ ಮೋಡ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ನಿಮಗೆ ಟಾಟಾ ಯಾರ್ಯಾರ ಮೋಡ್ ಡೌನ್ಲೋಡ್ ಮಾಡ್ದಂಗೆ ಅಂತ ತೋರಿಸ್ಕೊಡ್ತೀನಿ, ಒಂದು ತೋರಿಸ್ಕೊಡ್ತೀನಿ. ಸೊ ಅದೇ ರೀತಿ ನೀವು ಯಾವ ಮೋಡ್ರ ಹಾಕೋಬೋದು, ಇವು 4 ಮೋಡ್ರಲ್ಲಿ ಯಾವ್ದಾರು ಹಾಕೋಬೋದು. ಫಸ್ಟ್ ಇವಾಗ ಟಾಟಾ ಯಾರ್ಯಾರ ಮೋಡ್ ಲಿಂಕ್ ಅಂತ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ
ಈ ವಿಡಿಯೋ ಓಪನ್ ಆಗುತ್ತೆ ಗುರು, ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಯಾವ ಮೋಡ್ ನೀವು ಹಾಕಬೇಕಂತಿರ್ತೀರೋ ಸೊ ಅವರ ಒಂದು ರಿಲೀಸ್ ವಿಡಿಯೋ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡೋದು ಡೌನ್ಲೋಡ್ ಲಿಂಕ್ ಎಲ್ಲಿರುತ್ತೆ ಅಂತಂದರೆ ಕಮೆಂಟ್ಸ್ ಮಾಡ್ತಿರಲ್ಲ ಗುರು, ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ನೀವು ಇವರ ವಿಡಿಯೋನ ಪೂರ್ತಿ ನೋಡಬೇಕಾಗುತ್ತೆ. ಏಕೆಂದರೆ ಯಾವ ಮೋಡ್ ಹಾಕಬೇಕಂತಿರ್ತೀರೋ ಆ ವಿಡಿಯೋನ ನೀವು ಪೂರ್ತಿ ನೋಡಬೇಕು ಅವ್ರದ್ದು. ಏಕೆಂದರೆ ಪೂರ್ತಿ ನೋಡಿದರೆ ಅಷ್ಟೇ ನಿಮಗೆ ಪಾಸ್ವರ್ಡ್ ಸಿಗೋದು, ಪಾಸ್ವರ್ಡ್ ಅಂದರೆ ತಪ್ಪು ಹಾಕಿದರೆ ಬರೋದಿಲ್ಲ. ಅದಕ್ಕಾಗಿ ಪಾಸ್ವರ್ಡ್ ಸಿಗಬೇಕಂತಂದರೆ ನೀವು ಅವರ ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ತಗೊಳ್ಳಿ. ಸೊ ಇವಾಗ ಡೌನ್ಲೋಡ್ ಮಾಡಬೇಕಾದ್ರೆ ಫಸ್ಟ್ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ, ಇಲ್ಲಿ ನಿಮಗೆ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಹಾಕಿ ಲಿಂಕ್ ಆಗಿರ್ತಾರೆ ಗುರು. ಎಲ್ಲದಕ್ಕೂ ಕೂಡ ಸೇಮ್ ಒಂದೇ ಲಿಂಕೇ ಕೊಟ್ಟವ್ರೆ. ಸೊ ಫಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗುರು, ಒಂದೇ ಲಿಂಕೇ ಇರೋದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಅಥವಾ ಕ್ರೋಮ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನೋಡ್ರಿ, ಇದು ಕೇರ್ಫುಲ್ ಆಗಿ ನೋಡ್ಕೊಳ್ರಿ. ಇಲ್ಲಿ ಗುರು ಇಲ್ಲಿ ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ಇತ್ತಲ್ಲ ಗುರು, ಅಲ್ಲಿ ಕ್ಲಿಕ್ ಮಾಡಿರಿ. ಫಸ್ಟು ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ಹೊಡೆದ ತಕ್ಷಣ ನಿಮಗೆ ಅವರ ಚಾನಲ್ ಓಪನ್ ಆಗುತ್ತೆ, RGX ಪ್ರೀಮಿಯಂ ಮೋಡ್ಸ್ ಅವ್ರದ್ದು. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅನ್ಸಬ್ಸ್ಕ್ರೈಬ್ ಆಗ್ರಿ, ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅಂತ ಓದ್ರಿ, ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಆದಮೇಲೆ ನೀವು ಬ್ಯಾಕ್ಗ್ರೌಂಡಿಂದ ಓಪನ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಬ್ಯಾಕ್ಗ್ರೌಂಡಿಂದ ಓಪನ್ ಮಾಡ್ಕೊಳ್ಳೋ ಬಟನ್ ಇರುತ್ತಲ್ಲ ಗುರು, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಕ್ರೋಮಿಂದ ಇರುತ್ತೆ, ಅದು ಓಪನ್ ಆಗಿರುತ್ತೆ ಲಿಂಕು. ಸೊ ಅಲ್ಲಿ ಕ್ಲಿಕ್ ಮಾಡಿರಿ, ಅವಾಗ ಒಂದು ಅನ್ಲಾಕ್ ಆಗುತ್ತೆ ಗುರು, ಒಂದು ಲಿಂಕ್ ಅನ್ಲಾಕ್ ಆಗುತ್ತೆ. ಅದಾದ್ಮೇಲೆ ಲೈಕ್ ಆನ್ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಮತ್ತೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಲೈಕ್ ಮಾಡಿಲ್ಲ ಅಂದರೆ ಫಸ್ಟ್ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಅದೇ ಗುರು ಬ್ಯಾಕ್ಗ್ರೌಂಡ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಇಂದಲಿಂದ ಓಪನ್ ಮಾಡ್ಕೊಳ್ರಿ ಬ್ಯಾಕ್ಗ್ರೌಂಡಿಂದ ಅದನ್ನ. ಆವಾಗ ಎರಡು ಕೂಡ ಅನ್ಲಾಕ್ ಆಗಿರ್ತವೆ. ಅನ್ಲಾಕ್ ಲಿಂಕ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಬರೀ ವೇಟ್ ಮಾಡೋಕತ್ತೇನೆ ಆಯ್ತು ಗುರು. ಇಲ್ಲಿ GP ಲಿಂಕ್ಸಿಂದು ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ಬರುತ್ತೆ ಗುರು. ಈ ಥರ ಬಂದಮೇಲೆ ಇಲ್ಲಿ ಬರೀ ವೆಯ್ಟ್ ಮಾಡೋಕತ್ತೇನೆ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ಗೆ ನಿಮಗೆ ಇಲ್ಲಿ ಏನು ಕ್ಲಿಕ್ ಮಾಡೋಂಗಿಲ್ಲ, ನೀವು ಏನಂದರೆ ಏನು ಕ್ಲಿಕ್ ಮಾಡೋಂಗೇ ಇಲ್ಲ. ನೀವು ಬರೀ ವೆಯ್ಟ್ ಮಾಡಬೇಕಷ್ಟೇ ಗುರು. ನಾನು ಹೇಳಿದ್ದನ್ನ ಫಾಲೋ ಮಾಡಿರಿ. ಪ್ಲೀಸ್ ವೆಯ್ಟ್ 10 ಸೆಕೆಂಡ್ ಅಂತ ಅಲ್ಲಿ ಟೈಮಿಂಗ್ಸ್ ಓಡ್ತಾ ಇದೆಯಲ್ಲ ಗುರು, ಅದು ಪೂರ್ತಿ ಟೈಮಿಂಗ್ಸ್ ಓಡಬೇಕು. ಅದು ಸೀದಾ 0 ಆಗಬೇಕು, ಅಲ್ಲಿ ಗಂಟ ಸೀದಾ ವೆಯ್ಟ್ ಮಾಡಿರಿ. ಓಕೆ, ಇವಾಗ 2 ಸೆಕೆಂಡ್ಸು, 1 ಸೆಕೆಂಡು, ಇವಾಗ ಟೈಮಿಂಗ್ಸ್ ಮುಗೀತು. ಇವಾಗ ವೆರಿಫೈ ಅಂತ ಬಂದೈತೆ ನೋಡಿ ಗುರು, ಅಲ್ಲಿ ಆ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ, ಅದಾದ ನಂತರ ಸೀದಾ ಕೆಳಬರ್ರಿ, ಸೀದಾ ಕೆಳಬರ್ರಿ. ಏನು ಕ್ಲಿಕ್ ಮಾಡಬೇಡ್ರಿ ಗುರು, ನಾನು ಹೇಳಿದ್ನ ನೀಟಾಗಿ ಫಾಲೋ ಮಾಡಿರಿ. ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಬಂದು ಕೆಳಗಡೆ ಸ್ಟೆಪ್ 1 of 3 ಅಂತ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಪೇಜ್ ಬಂದರೂ ಬರ್ಬೋದು. ಇಲ್ಲಿ ಮೇಲ್ಗಡೆ ಇಂಟು ಬಟನ್ ಕ್ಲಿಕ್ ಮಾಡಿರಿ. ಸೇಮ್ ಮತ್ತು ಅದೇ ಗುರು, ಮತ್ತು ಅದೇ ಗೋಳೆ 15 ಸೆಕೆಂಡ್ ವೆಯ್ಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು 15 ಸೆಕೆಂಡ್ ಕಾಯಿರಿ. 15 ಸೆಕೆಂಡ್ ಆದಮೇಲೆ ಮತ್ತು ಸೇಮ್ ಗುರು, ಇಲ್ಲಿ ಮತ್ತೆ ವೆರಿಫೈ ಅಂತ ಬರುತ್ತೆ. ಅದೇ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ಸೀದಾ ಕೆಳ ಬರಬೇಕು, ಸೀದಾ ಕೆಳ ಬರಬೇಕು. ಸೀದಾ ಕೆಳ ಬಂದರೆ ಇಲ್ಲಿ ಕಂಟಿನ್ಯೂ ಸ್ಟೆಪ್ 2 of 3 ಅಂತ ಬರುತ್ತೆ. ಇದು 2ನೇ ಸ್ಟೆಪ್ಪು, ಇದು 3ನೇ ಸ್ಟೆಪ್ಪಿಗೆ ಹೋಗೋಕ್ಕೆ ಇನ್ನೊಂದು ಸ್ಟೆಪ್ ಐತೆ. ಸೊ ಮತ್ತೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ, ಮತ್ತೆ ನಿಮಗೆ 15 ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. 3ನೇ ಸ್ಟೆಪ್ ಗುರು, ಇದು 3ನೇ ಸ್ಟೆಪ್ಪಲ್ಲಿ 3ನೇ ಸತಿ 15 ಸೆಕೆಂಡ್ ವೆಯ್ಟ್ ಮಾಡಬೇಕು. ಓಕೆ ಗುರು, ಇವಾಗ ನಾವು 15 ಸೆಕೆಂಡ್ ವೆಯ್ಟ್ ಮಾಡಿದ್ದೀವಿ. ಇವಾಗ ಮತ್ತೆ ನಿಮಗೆ ಅಲ್ಲಿ ವೆರಿಫೈ ಅಂತ ಬರುತ್ತೆ ನೋಡ್ತಿರ್ಬೋದು. ಇವಾಗ 3ನೇ ಸತಿ ಮತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು, ಮತ್ತೆ ಸೀದಾ ಕೆಳ ಬರಬೇಕು. ಅಲ್ಲಿ ನಿಮಗೆ ಸ್ಟೆಪ್ 3 of 3 ಅಂದರೆ ಇದು 3 of 3 ಅಂತ ಬಂದರೆ ಲಾಸ್ಟ್ ಸ್ಟೆಪ್ಪು. ಇವಾಗ ಮತ್ತೆ ನೀವು ಕಂಟಿನ್ಯೂ ಅಂತಲೇ ಕ್ಲಿಕ್ ಮಾಡಬೇಕು ಗುರು. ಇದು 3ನೇ ಸ್ಟೆಪ್ಪು, ಇವಾಗ 3 ಸತಿ ಕ್ಲಿಕ್ ಮಾಡ್ತಿರೋದು. 3ನೇ ಸತಿ ಕ್ಲಿಕ್ ಮಾಡಿದ್ಮೇಲೆ ಲಾಸ್ಟಿಗೆ ಮತ್ತೆ GP ಲಿಂಕ್ಸ್ ಅನ್ನೋ ವೆಬ್ಸೈಟಿಗೆ ಬರುತ್ತೆ. ಇಲ್ಲಿ ಮತ್ತೆ ಸೆಕೆಂಡ್ಸ್ ಓಡ್ತಾ ಇರುತ್ತೆ, ಮತ್ತೆ ವೆಯ್ಟ್ ಮಾಡಬೇಕು, ಮತ್ತೆ ಸೀದಾ ಕೆಳ ಬರ್ರಿ. ಇಲ್ಲೆಲ್ಲೂ ಏನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಡ್ರಿ. ಇಲ್ಲಿ ನಿಮಗೆ ಗೆಟ್ ಲಿಂಕ್ ಅಂತ ಇರುತ್ತೆ ಗುರು, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಲಾಸ್ಟಲ್ಲಿ ಆ ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಈ ಥರ ಏನಾರು ಬಂದರೆ ಫೋನಿನ ಬ್ಯಾಕ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿರಿ. ಸೊ ನಿಮಗೆ ಇಲ್ಲಿ ಮೆಗಾ ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ ಗುರು. ಒಂದೊಂದು ಸತಿ ನಿಮಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗೋಗ್ಬಿಡುತ್ತೆ, ಮೀಡಿಯಾ ಫೈರ್ಗೆ ಹೋಗುತ್ತೆ. ಒಂದೊಂದ್ಸತಿ ಈ ಆ್ಯಪ್ ಬರುತ್ತೆ ಒಂದೊಂದು ಮೋಡ್ಗಳಿಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಐಕಾನ್ ಕೆಳಗಡೆ ಇದೆಯಲ್ಲ ಗುರು, ಆ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಥರ ಬರುತ್ತೆ, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಪೂರ್ತಿ ಆಗೋವರೆಗೂ ವೆಯ್ಟ್ ಮಾಡಿರಿ. ಇಲ್ಲಿ ನೋಡ್ತಿರ್ಬೋದು ಪೂರ್ತಿ ಡೌನ್ಲೋಡ್ ಆಗಬೇಕಿದು. ಡೌನ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಅಲ್ಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗೋಗುತ್ತೆ. ನನಗೆ ಈ ಥರ ಕೇಳ್ತಾ ಇದೆ ಅಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದೆ, ನಾನು ಕೈ ಈ ಥರ ಬರ್ತಾ ಇದೆ. ನಿಮಗೆ ಈ ಥರ ಹೆಂಗೆ ಕೇಳೋದಿಲ್ಲ, ಆಟೋಮೆಟಿಕಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗೋಗುತ್ತೆ ಸ್ನೇಹಿತರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಗೇಮ್ಗೆ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಒಂದು ಆ್ಯಪ್ ಬೇಕಾಗುತ್ತೆ. ZRHWAR ಅಂತ ನೀವು ಒಂದು ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿರಿ ಗುರು. ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೀವು ಯಾವುದೇ ಫೈಲ್ನ ಡೌನ್ಲೋಡ್ ಮಾಡಿದ್ರು ಕೂಡ ಅದು ಡೌನ್ಲೋಡ್ ಫೋಲ್ಡ್ರಲ್ಲೇ ಇರುತ್ತೆ. ಫಸ್ಟ್ ನೀವು ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ರಿ, ಅಲ್ಲಿ ನಿಮಗೆ ಯಾವ ಯಾವ ಮೋಡ್ನ ಡೌನ್ಲೋಡ್ ಮಾಡಿರ್ತಾರೋ ಆವ ಫೈಲ್ಗಳನ್ನ ಹುಡುಕ್ರಿ. ಫಸ್ಟ್ ನಾನು ಇವಾಗ ಡೌನ್ಲೋಡ್ ಮಾಡಿದ್ದು ನಿಮಗೆ ತೋರಿಸ್ತಿರೋದು ಟಾಟಾ ಹ್ಯಾರಿಯರ್ ಮೋಡ್ ಅಲ್ವಾ. ಸೊ ಅದಕ್ಕಾಗಿನೇ ಫಸ್ಟ್ ಹುಡುಕ್ಬೇಕಾಗುತ್ತೆ ಆ ಟಾಟಾ ಹ್ಯಾರಿಯರ್ ಮೋಡ್ನ ಫೈಲ್ ಎಲ್ಲಿದೆ ಅಂತಂದು. ಇಲ್ಲಿ ನೋಡ್ತಿರ್ಬೋದು ಟೊಯೋಟಾ ಫಾರ್ಚುನರ್ ಇದೆ, ಅದ್ರ ಮೇಲ್ಗಡೆ
ಟಾಟಾ ಹ್ಯಾರಿಯರ್ 2024 by RPM.7Z ಅಂತ ಒಂದು ಫೈಲ್ ಬಂದಿದೆಯಲ್ಲ ಗುರು, 16 MB ಫೈಲು. ಸೊ ಇದು 16 MB ಪೂರ್ತಿ ಡೌನ್ಲೋಡ್ ಆಗಿದೆಯೋ ಇಲ್ಲೋ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ. ಯಾವ ಮೋಡ್ ಆದರೂ ಅಷ್ಟೇ ಅದು ಪೂರ್ತಿ ಡೌನ್ಲೋಡ್ ಆಗಿದೆಯೋ ಇಲ್ಲೋ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ. ಸೊ ಇದು ಟಾಟಾ ಹ್ಯಾರಿಯರ್ ಫೈಲ್ ಇದೆಯಲ್ಲ ಗುರು. ಇವಾಗ ನಾನು ಟಾಟಾ ಹ್ಯಾರಿಯರ್ ಆಗಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ, ಇದು ಭಾಳ ಇಂಪಾರ್ಟೆಂಟು. ಅವರ ವಿಡಿಯೋನ ನೀವು ಪೂರ್ತಿ ನೋಡಿ ಪಾಸ್ವರ್ಡ್ ತಗೋಬೇಕಾಗುತ್ತೆ. ಇಲ್ಲ ಗುರು ನನಗೆ ನೋಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಇಲ್ಲ ಸಿಕ್ತಿಲ್ಲ ಅಂತಂದರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಇಲ್ಲಿ ಪಾಸ್ವರ್ಡ್ ನಾಕ್ರಿ, ಓಕೆ ಒಡಿರಿ, ಈ ಥರ ನಿಮಗೆ ಬರೋಲ್ಲ. ಯಾಕಂದರೆ ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಈ ಥರ ಬರ್ತಾ ಇದೆ. ಎಕ್ಸ್ಟ್ರಾಕ್ಟ್ ಆದ ನಂತರ ಸೀದಾ ಕೆಳ ಬರಬೇಕು, ಏನು ಒತ್ತಕ್ಕೊಬಳ್ರಿ, ಸೀದಾ ಕೆಳ ಬರ್ರಿ ಗುರು. ಸೀದಾ ಕೆಳ ಬಂದರೆ ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ನೀವು ಯಾವ ಮೋಡ್ ಹಾಕೊಂಡಿರ್ತೀರೋ ಅದರ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲಿಗೆ ನಿಮಗೆ ಆ ಫೋಲ್ಡ್ರಲ್ಲಿ ಎಲ್ಲ ಇರುತ್ತೆ ಗುರು, ಮೋಡು, ಮೋಡಿಗೆ ತಕ್ಕನಾಗಿರೋ ಲಿವರಿ ಎಲ್ಲ ಕೂಡ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಟೊಯೋಟಾ ಫಾರ್ಚುನರ್ ಫೋಲ್ಡರ್ ಓಪನ್ ಮಾಡಿದೆ, ಅದರ ಲಿವರಿಗಳೆಲ್ಲ ಇದ್ವು. ಸೊ ಆ ಥರ ನೀವು ಇವಾಗ ಟಾಟಾ ಹ್ಯಾರಿಯರ್ ಮೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ, ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಆ ಮೋಡಿಗೆ ಬೇಕಾದ ಲಿವರಿಗಳೆಲ್ಲ ಇರ್ತವೆ. ಕೆಳಗಡೆ ಮೋಡ್ ಇದೆ ನೋಡು ಗುರು, ಮೋಡ್ ಫೈಲು ಟಾಟಾ ಹ್ಯಾರಿಯರ್ 2024 by RPM.7Z ಮೋಡ್ ಅಂತ, 38 MB ಇರುವಂಥದ್ದು. ಈ 38 MB ಫೈಲ್ ಮ್ಯಾಗೆ ಕ್ಲಿಕ್ ಮಾಡ್ರಿ ಅಂದರೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ, ಕಟ್ ಅಂತ ಆಪ್ಷನ್ ಬರುತ್ತೆ, ಆ ಕಟ್ ಆಪ್ಷನ್ ಮ್ಯಾಗೆ ಕ್ಲಿಕ್ ಮಾಡ್ರಿ. ಮೇಲ್ಗಡೆ ದೊಡ್ಡದಾಗಿ ನೀವು ಹಾಕೊಂಡ್ರೆ ಮೋಡ್ ಹೆಸರು ತೋರಿಸ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ BUSSID ಅಂತ ಒಂದು ಫೋಲ್ಡ್ರ್ ಬರುತ್ತೆ, ಆ ಫೋಲ್ಡ್ರ್ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡ್ರಿ, ಒಂದೊಂದು ಫೋನಲ್ಲಿ ಇರೋದಿಲ್ಲ. ಸೊ ಆ ಫೋಲ್ಡ್ರ್ ಇಲ್ಲಾಂದರೆ ನೀವು ಗೇಮಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಹೆಂಗೆ ಏನು ಎತ್ತ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ರಿ. ಐಕಾರ್ಡಲ್ಲಿ ಕೂಡ ಲಿಂಕ್ ಬರುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಲಿಂಕು, ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಅದಾದ್ಮೇಲೆ ಇಲ್ಲಿ ಮೋಡ್ಸ್ ಅಂತ ಕ್ಲಿಕ್ ಮಾಡ್ರಿ, ಬಸಿಡು ಮೋಡ್ಸು. ಇಲ್ಲಿ ಲಾಸ್ಟ್ಗೆ ಪೇಸ್ಟು, ಇಲ್ಲಿ ಪೇಸ್ಟ್ ಸಿಂಬಲ್ ಇದೆ ಅಲ್ಲ ಗುರು, ಆ ಪೇಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು, ಈ ಮೋಡ್ ಬಂದಿಲ್ಲ, ಆ್ಯಡ್ ಆಗುತ್ತೆ. ಸೊ ಇಷ್ಟೇ ಗುರು, ಇಷ್ಟು ಮಾಡಿದ್ರೆ ಅಂತಂದರೆ ಗೇಮಲ್ಲಿ 100% ಮೋಡ್ ಬರುತ್ತೆ. ಗೇಮ್ ಓಪನ್ ಮಾಡಿ ಸೀದಾ ನೀವು ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಗಳು ಬರ್ತವೆ, ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ರಿ, ನೀವು ಮೋಡ್ ಬರೋವರೆಗೂ ಬಿಡಬೇಡ್ರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಟಾಟಾ ಹ್ಯಾರಿಯರ್ ಬಂತು, ಯೂಸ್ ಅಂತ ಕ್ಲಿಕ್ ಮಾಡ್ರಿ. ಯೂಸ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಸ್ನೇಹಿತರೆ. ಸೊ ನಿಮಗೆ ಲಿವರಿ ಏನಾರ ಚೇಂಜ್ ಮಾಡ್ಬೇಕು ಗುರು, ನನಗೆ ಈ ಮೋಡ್ಗೆ ಇದು ಹಳದಿ ಕಲರ್ ಲಿವರಿ ಬೇಕು, ಯಾವ್ದೋ ಬೇರೆ ಕಲರ್ ಬಂದಿತ್ತೆ. ಇಲ್ಲಿ ಪೇಂಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ರಿ, ಬ್ರೌಸ್ ಲಿವರಿ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ. ಡಿವೈಸ್ ಗ್ಯಾಲರಿ ಅಥವಾ ಫೈಲ್ ಮ್ಯಾನೇಜರ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ. ಮೇಲ್ಗಡೆಗೆ 3 ಗೀಟ್ ಅದಾವಲ್ಲ ಗುರು, ಅಡ್ಡಡ್ಡ, ಆ 3 ಗೀಟಿನ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಡೌನ್ಲೋಡ್ಸ್ ಅಂತ ಬರುತ್ತೆ, ಆ ಡೌನ್ಲೋಡ್ಸ್ ಫೋಲ್ಡ್ರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅಲ್ಲಿಗೆ ಬಂದ ತಕ್ಷಣ ನಿಮ್ಗೆ ಹಾಕೊಂಡ್ರೆ ಮೋಡಿನ ಫೋಲ್ಡ್ರ್ ಕಾಣಿಸುತ್ತಲ್ಲ ಗುರು, ಆ ಗಾಡಿದ ಹೆಸರುತ್ತತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡ್ತಿರ್ಬೋದು ಟಾಟಾ ಹ್ಯಾರಿಯರ್ದು, ಇಲ್ಲಿ ನೋಡ್ತಿರ್ಬೋದು 3 ಕಲರ್ ಇದಾವೆ, ನಿಮ್ಗೆ ಯಾವ್ದು ಬೇಕಾದ್ರೆ 4 ಅಲ್ರಿ, ನಿಮ್ಗೆ ಯಾವ್ದು ಬೇಕಾದ್ರೆ ಹಾಕೋಬಹುದು ಗುರು. ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ರಿ. ಇವಾಗ ಅಪ್ಲೈ ಆಯ್ತು, ಇವಾಗ ಅಪ್ಲೈ ಅಂತ ಲೆಫ್ಟ್ ಸೈಡ್ ಬಂದಿದೆಯಲ್ಲ ಗ್ರೀನ್ ಕಲರ್ ಅಲ್ಲಿ, ಅದು ಕ್ಲಿಕ್ ಮಾಡಿ ಯೂಸ್ ಮನಿ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿಲ್ಲ, ಅದಕ್ಕಾಗಿನೇ ಯೂಸ್ ಮನಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೋಡ್ಗೆ ಲಿವರಿ ಅಪ್ಲೈ ಆಗುತ್ತೆ. ಎಲ್ಲರೂ ಕೂಡ ಇದೇ ರೀತಿ ಹಾಕೊಳ್ಳಿ, ಎಂಜಾಯ್ ಮಾಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕೆಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ 100K ರೀಚ್ ಆಗೋಣ ಅಂತ ಹೇಳ್ತಾ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.